ಅಷ್ಟನೇತ್ರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ ಯಾವ ರೀತಿಯಲ್ಲಿ ನಡೆಸ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಪ್ರತಿಯೊಂದು ವೀಕಲ್ಲೂ ಕೂಡ ಒಂದು ಎಪಿಸೋಡ್ ಹೆಂಗಿರುತ್ತೆ ಒಂದು ಟಾಸ್ಕ್ ಅಂತಂದರೆ ಈ ಕಿತ್ತಾಡೋ ರೀತಿಯಲ್ಲಿ ಅವ್ನು ಟಾಸ್ಕ್ ಕೊಡ್ತಾರೆ ಅದು ಫಿಸಿಕಲ್ ಆದರೂ ಆಗಿರ್ಬೋದು ಅದು ಮಾತುಗಳಲ್ಲಾದರೂ ಆಗಿರ್ಬೋದು ರೀಸೆಂಟಾಗಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಟೆನ್ನನ್ನು ಒಂದು ಟಿ ಆರ್ ಪಿ ಬರಬೇಕು ಅಂದರೆ ಜಗಳ ಆಗಲೇಬೇಕು ಮನೆಯಲ್ಲಿ ಅಂತ ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂತ ಅನ್ಸುತ್ತೆ ನನಗೆ ಬಿಗ್ ಬಾಸ್ ಟೀಮ್ ಅವರು ಇವತ್ತಿನ ಒಂದು ಪ್ರೋಮೋ ನೋಡಿದೆ ನಾನು ಆ್ಯಕ್ಚುಲಿ ಪ್ರೋಮೋ ರಿವ್ಯೂ ಎಲ್ಲ ಮಾಡ್ಲಿಕ್ಕೆ ಹೋಗೋಲ್ಲ ಬಟ್ ಇವತ್ತಿನ ಒಂದು ಪ್ರೋಮೋ ನೋಡಿದ್ರೆ ನನಗೆ ಅನಿಸ್ತಿರೋದು ಬಿಗ್ ಬಾಸ್ ಅವರನ್ನೇ ಸಖತ್ತಾಗಿ ಪ್ಲೇ ಮಾಡ್ತಿದ್ದಾರೆ ಅಂತ ನನಗೆ ಇದೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಆ ಟಾಸ್ಕ್ದೊಂದು ಪ್ರೋಮೋ ಕಟ್ ಮಾಡಿ ಹಾಕಿದ್ದಾರೆ ಅದೇನು ಅಂತಂದರೆ ಎದುರಾಳಿ ಇರೋವಂಥ ಒಂದು ಟೀಮ್ಗೆ ಟ್ರಿಗರ್ ಮಾಡಬೇಕು ಅದು ಏನಾದರೂ ಮಾತಾಡಿ ನೀವು ಅದ್ರ ಬಗ್ಗೆ ಕೆಟ್ಟದಾಗಾದರೂ ಮಾತಾಡಿ ಜೋರಾಗಾದರೂ ಮಾತಾಡಿ ಏನಾದರೂ ಮಾತಾಡಿ ಬಟ್ ಆದರೆ ಇವರು ಮಾತಾಡಿರುವಂಥ ಪದಗಳಲ್ಲಿ ನೋಡ್ತಾ ಇದ್ದಾರೆ ನನಗೆ ಮೇ ಬಿ ಎರಡು ಟೀಮ್ ಅವ್ರು ಮಾತಾಡಿದ್ದಾರೆ ಬಟ್ ಈ ಪ್ರೋಮೋ ಕಟ್ ಏನಿದೆಯಲ್ಲ ಒಂದು ಥರ್ಟಿ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಏನು ಬರುತ್ತೆ ಸೊ ಪ್ರೋಮೋ ಕಟ್ ಮಾಡೋನು ಯಾವನು ಅಂತ ತಿಳ್ಕೊಬೇಕು ಯಾಕಂದರೆ ಈ ರೇಂಜಿಗೆ ಪ್ರೊಮೋ ಕಟ್ ಮಾಡೋದು ಅಂಥ ಸಿನಿಮಾಗಳ ಈ ರೇಂಜಿಗೆ ಒಂದು ಪ್ರೋಮೋ ಕಟ್ ಮಾಡಲ್ಲ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಬಟ್ ಇವರು ಪ್ರೊಮೋ ಕಟ್ ಮಾಡೋದು ಪ್ರತಿಯೊಂದು ಎಪಿಸೋಡ ಒಂದು ಪ್ರೋಮೋ ಕಟ್ ಮಾಡ್ತಾರಲ್ಲ ಅದು ನೋಡ್ತಾ ಇದ್ದರೆ ಓಹ್ ನೋಡಲೇಬೇಕು ಇವತ್ತಿನ ಎಪಿಸೋಡ್ ಏನೋ ಇದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಸೊ ಇವತ್ತಿನ ಒಂದು ಪ್ರೋಮೋ ನೋಡಿದ್ರು ಕೂಡ ಬರೀ ಇದೇ ಕಿತ್ತಾಟ ಕೆಟ್ಟ ಪೈಗಳ ಇದೇ ಇದ್ದಾವೆ ಓಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ಪ್ರಕಾರ ಅವ್ರನ್ನ ಟ್ರಿಗರ್ ಮಾಡಲೇಬೇಕು ಅಂದಮೇಲೆ ಏನು ಏನು ಬೇಕಾದರೂ ಮಾಡಬೇಕಾಗುತ್ತೆ ಯಾಕಂದರೆ ಟಾಸ್ಕ್ ಅಂತ ಬಂದಾಗ ಏನು ಬೇಕಾದರೂ ಅಲ್ಲಿ ಮಾತಾಡ್ಬೋದು ಬಟ್ ಆದರೆ ಕೆಲವೊಂದು ಪದಗಳನ್ನ ನಾವು ಹಿಡಿತದಲ್ಲಿ ಇಟ್ಕೊಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಈ ಒಂದು ಪ್ರೋಮೋ ನನಗೆ ನನಗನ್ಸಿದ್ದು ಅಲ್ಲಿ ಟ್ರಿಗರ್ ಯಾರಿಗೆ ಮಾಡಬೇಕು ಅಂತ ಕೂತಿದ್ದಾರೆ ಅಂತಂದರೆ ಒಂದು ಅಲ್ಲಿ ಜಾಗದ ಟ್ರಿಗರ್ ಆಗೋ ಜಾಗದಲ್ಲಿ ಕೂತ್ಕೊಂಡಿರೋದು ಕಾರ್ತಿಕ್ ಅವರು ಸಂಗೀತವರು ಟ್ರಿಗರ್ ಮಾಡ್ತಿರೋರು ಸ್ನೇಹಿತರು ಮತ್ತು ನಮೃತ ಅವರು ಸೊ ಪ್ರೋಮೋ ಕಟ್ಟು ಕೂಡ ತುಂಬ ಆಗಿ ಮಾಡ್ತಾರೆ ಸೊ ಅದರಲ್ಲಿ ನಮೃತ ಅವ್ರು ಹೇಳ್ತಾರೆ ಯಾವಳು ಬಕೆಟ್ ಹಿಡಿಯೋದು ಬಕೆಟ್ ಹಿಡಿದಲ್ಲಿ ಕೂತಿದ್ದ ನೋಡು ಅಂಥೇಳಿ ಅವ್ರಿಗೆ ಹೇಳ್ತಿರ್ತಾರೆ ಕಾರ್ತಿಕ್ನ ಒಂದು ಪಾಯಿಂಟ್ ಮಾಡಿ ಸೊ ಅದು ಒಂದು ಪ್ರೋಮೋದಲ್ಲಿತ್ತು ಅದಾದಮೇಲೆ ಸ್ನೇಹಿತವ್ರದೇ ಫುಲ್ ಹೈಲೈಟ್ ಇದೆ ಈ ಒಂದು ಪ್ರೋಮೋದಲ್ಲಿ ಇತ್ತೀಚೆಗೆ ಈ ವಾರದಿಂದ ಸ್ನೇಹಿತರು ಸಿಕ್ಕಾಪಟ್ಟೆ ಯಾಕೋ ರುಚಿಗೆತ್ತಿದ್ದಾರೆ ಸೊ ಅದು ಕೌಂಟ್ರ್ ಕೊಡೋದಾದ್ರೂ ಆಗಿರ್ಬೋದು ಈ ಒಂದು ಟಾಸ್ಕ್ ಈ ಒಂದು ಪ್ರೋಮೋದಲ್ಲಿ ಮುಖ್ಯವಾಗಿ ನೋಡೋದಾದರೆ ಗಂಡಸ್ತನ ನಿನ್ನ ನನ್ನ ಎಲ್ಲಿದೆ ನೋಡು ನೀ ಅಲ್ಲೇ ಇರೋದು ಕ್ರಶ್ ಅಲ್ಲ ಅವಳು ಯಾವಳು ಕ್ರ್ಯಾಶ್ನ ಇಟ್ಕೊಂಡು ಓಡಾಡ್ತಿದ್ಯಲ್ಲ ಸೊ ಇಂಥ ಪದಗಳೆಲ್ಲ ಬೇಕಾ ಅಂತ ನನಗೆ ಅನಿಸೋದು ಒಂದು ಟಾಸ್ಕ್ ಅಂತ ಬಂದಾಗ ನೀವು ಟ್ರಿಗರ್ ಮಾಡಿ ಏನೇ ಮಾಡಿ ಬಟ್ ಅದರಲ್ಲಿ ಬಳಸೋವಂಥ ಪದಗಳು ಲಾಸ್ಟ್ ಟೈಮ್ ವಿನಯ ಕ್ಲಾಸ್ ತೊಗೊಂಡಿದ್ದು ಅದಕ್ಕೇ ಬಳೆ ವಿಚಾರ ಬಂದಾಗ ಗಂಡಸಲ್ಲ ಅನ್ನೋದು ಇದಕ್ಕೋಸ್ಕರನೇ ಅವ್ರನ್ನ ಕ್ಲಾಸ್ ತೊಗೊಂಡಿದ್ದು ಸುದೀಪ್ ಸುದೀಪ್ ಸರ್ ಸೊ ಅದನ್ನು ನೀವು ತಿಳ್ಕೊಂಡು ಬಿಗ್ ಬಾಸ್ ಸರ್ ಏನೇ ಒಂದು ಟಾಸ್ಕ್ ಕೊಡಲಿ ಎಂಥ ಫಿಸಿಕಲ್ಲು ಎಂಥ ಕಿತ್ತಾಟ ಆಗುವಂಥದ್ದು ಏನೇ ಕೊಡಲಿ ಅದು ಅವರವರ ಟಿ ಆರ್ ಪಿ ಅವ್ರು ಗಿಮಿಕ್ ಇರ್ಬೋದೇನೋ ಕೊಡ್ತಾರೆ ಆದರೆ ನೀವು ಅಲ್ಲಿ ಆಡೋವಂಥವ್ರು ಒಂದು ಸಿಚುವೇಶನ್ ತಕ್ಕಂಗೆ ಎಷ್ಟು ಆಡಬೇಕು ಅದು ನಿಮಗೆ ತಲೆಯಲ್ಲಿರಬೇಕು ನೀವು ಆವಾಗಲೇ ಒಂದು ಆಲ್ರೌಂಡರ್ ಅಂತ ಅನ್ಸ್ಕೊಳ್ಳೋದು ನೀವು ಯಾವ ಸಿಚುವೇಷನ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಸೊ ಅವಾಗಲೇ ನೀವು ಒಂದು ಬಿಗ್ ಬಾಸ್ ಗೆಲ್ಲೋದಕ್ಕೆ ಒಂದು ಅರ್ಹತೆ ಪಡ್ಕೊತೀರಾ ಇಲ್ಲ ಅಂತಂದರೆ ಇದೇ ಸ್ನೇಹಿತರು ಹೇಳ್ತಾರಲ್ಲ ಏನೋ ಗಂಡಿಸ್ತಾನ ನಿಂದು ಮಾಡಿದ್ದು ನೀನು ನಾನು ಅದು ಕುಸ್ತಿ ಟಾಸ್ಕಲ್ಲಿ ಎತ್ತು ಹೊರಗಡೆ ಹಾಕಿದ್ನಲ್ಲ ಅದನ್ನ ಹೋಗ್ಬಿಟ್ಟು ಮನೇಲಿ ಹೋಗಿ ಸ್ಲೋ ಮೋಷನಲ್ಲಿ ನೀನು ಅಂತ ಸೊ ಇದೆಲ್ಲ ಬೇಕಾ ಹಾಂ ಅದಾದಮೇಲೆ ಕರ್ನಾಟಕ ಕ್ರಶ್ ಅಂತ ಹೇಳು ಯಾವಳ ಕ್ರಾಶ್ ಇಟ್ಕೊಂಡು ಓಡಾಡ್ತಿದ್ಯಾ ನೀನು ಅಂತ ಕಾರ್ತಿಕ್ ಅವ್ರನ್ನ ಹೇಳೋದು ಆಮೇಲೆ ಸಂಗೀತ ಅವ್ರಿಗೆ ಹೇಳೋದು ನೀನು ಯಾವ ಕರ್ನಾಟಕ ಕ್ರಶ್ಶು ಅಂತ ಸೊ ಇಂಥದ್ದು ಓಕೆ ಇದನ್ನೆಲ್ಲ ಓಕೆ ಅಂತ ಹೇಳ್ಬೋದು ಆದರೆ ಗಂಡಿಸ್ತಾನ ನನ್ನ ಕಾಲ್ ಎಲ್ಲಿದೆ ನೋಡು ನನ್ನ ಕಾಲು ಕ ಅಲ್ಲೇ ಇರೋದು ನೀನು ಅಂತ ಹೇಳೋದೆಲ್ಲ ಎಲ್ಲೋ ಸ್ವಲ್ಪ ಓವರ್ ಆಯಿತು ಅಂತ ನನಗನ್ಸುತ್ತೆ ಸೊ ಇದನ್ನ ಅದನ್ನ ಮೊದಲೇ ಹೇಳಿದ್ನಲ್ಲ ಇದನ್ನೆಲ್ಲ ನೀವು ಯಾವ ರೀತಿಯಲ್ಲಿ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀರಾ ಪದ ಬಳಕೆ ಹೆಂಗಿರುತ್ತೆ ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಬಿಗ್ ಬಾಸ್ ಗೆಲ್ಲೋಕೆ ಇಂಥ ಒಂದು ಹೇಳಿಕೆಗಳು ನಿಜವಾಗ್ಲೂ ಅರ್ಹರಲ್ಲ ಅಂತ ನನಗೂ ಅನಿಸುತ್ತೆ ಆಮೇಲೆ ಬಿಗ್ ಬಾಸ್ ಅವರು ತುಂಬ ಚೆನ್ನಾಗೇ ಆಟ ಆಡಿಸ್ತಿದ್ದಾರೆ ಎಲ್ಲರೂ ಬಟ್ ಈ ಥರ ಒಂದು ಚೀಪ್ ಟಾಸ್ಕ್ಗಳನ್ನ ಪ್ರತಿ ವಾರದಲ್ಲೂ ಒಂದು ನೀಡೋದು ಅಷ್ಟು ಸರಿ ಅನಿಸಲ್ಲ ಸೊ ಯಾಕಂದರೆ ಇದು ಬಿಗ್ ಬಾಸ್ ಕನ್ನಡ ಅನ್ನೋದಕ್ಕೆ ಒಂದು ಬಿಗ್ ಬಾಸ್ ಕನ್ನಡ ಅನ್ನೋದಕ್ಕೆ ಒಂದು ಇದಿದೆ ಮರ್ಯಾದೆ ಇದೆ ಸೊ ಅದನ್ನು ಕಳ್ಕೊಬಾರ್ದು ಇವರು ಯಾಕಂತಂದರೆ ಈ ಹಿಂದಿ ಬಿಗ್ ಬಾಸ್ ಎಲ್ಲ ನೋಡಿದ್ರೆ ಅದನ್ನು ನೋಡಬೇಕು ಅಂತ ಅನಿಸಲ್ಲ ಒಂದು ಕಿಚ್ಚಾಟ ಅದು ಹೊಲಗೇ ಕಾಣಿಸುತ್ತೆ ಅದರಲ್ಲಿ ಸೊ ಈ ಕನ್ನಡ ಅನ್ನೋದು ಸ್ವಲ್ಪ ಏನೋ ರೆಸ್ಪೆಕ್ಟ್ ಇಟ್ಕೊಂಡಿತ್ತು ಬಿಗ್ ಬಾಸ್ ಬಟ್ ಈ ಥರದ ಒಂದು ಕಿತ್ತಾಟಗಳೆಲ್ಲ ಹಾಕೋದು ತುಂಬ ಬೇಜಾರು ಅಂತ ಅನಿಸುತ್ತೆ ನನಗೆ ಬಟ್ ಅವರು ಕೂಡ ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಗೇಮ್ ಆಡಬೇಕು ಟಾಸ್ಕ್ ಆಡಬೇಕು ಅನ್ನೋದು ಯೋಚನೆ ಮಾಡಿ ಆಡಬೇಕು ಅಂತ ನನಗನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ಯಾಕಂದರೆ ಅದು ಟಾಸ್ಕ್ ಇರೋದ್ರಿಂದ ನಾವು ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಆಮೇಲೆ ಪ್ರೋಮೋ ಇರೋದ್ರಿಂದ ಎಪಿಸೋಡಲ್ಲಿ ನಡೆದಿರೋ ನಡೆದಿರೋದೇ ಬೇರೆ ಇರುತ್ತೆ ಇವರು ಪ್ರೋಮೋ ಕಟ್ ಮಾಡಿ ಅದ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಇನ್ನೂ ದೊಡ್ಡದಾಗ ಏನೋ ತೋರಿಸ್ತಾರೆ ನೋಡೋಣ ಇನ್ನು ಅಪೋಸಿಟ್ ಟೀಮ್ ಅವರು ಇದರಲ್ಲ ಕಾರ್ತಿಕ್ ಕವರಾದ್ರಾಗಿರ್ಬೋದು ತನೀಷ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅಪೋಸಿಟ್ ಟೀಮಲ್ಲಿರುವಂಥ ವಿನಯ್ ಗೌಡ ಅವರಿಗೆ ಸ್ನೇಹಿತರಿಗೆ ಯಾವ ರೀತಿಯಲ್ಲಿ ಟ್ರಿಗಾರ್ಡ್ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಒಂದೇ ಪ್ರೋಮೋ ನೋಡಿನೇ ಡಿಸೈಡ್ ಮಾಡ್ತೀನಿ ಅನ್ನೋದು ದಡ್ತನ ಅದು ಆಮೇಲೆ ಪ್ರೋಮೋ ಕಟ್ ಮಾಡಿದ್ದಾನಲ್ಲ ಅವನಿಗೆ ದೊಡ್ಡ ದೀರ್ಘ ದಂಡ ನಮಸ್ಕಾರ ಅಂತ ಹೇಳ್ತೀನಿ ಅವ್ನು ಯಾವುದೋ ಸಿನಿಮಾ ಒಂದು ಟ್ರೈಲರ್ ಕಟ್ ಮಾಡೋ ಇದರಲ್ಲಿ ಇರಬೇಕಾಗಿತ್ತು ಒಳ್ಳೆ ಕಾಸು ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ ಬಿಗ್ ಬಾಸ್ ಪ್ರೋಮೋ ಕಟ್ ಮಾಡಲಿಕ್ಕೆ ಒಳ್ಳೆ ಸಂಗತಿಯಾಗೆ ಕಟ್ ಮಾಡ್ತಿದ್ದಾರೆ ತುಂಬ ಇಂಟ್ರೆಸ್ಟಿಂಗಾಗಿ ಇರೋ ರೀತಿಯಲ್ಲಿ ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಒಂದು ಎಪಿಸೋಡು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ